ವಿಮಾನಗಳು ರನ್ವೇಯಿಂದ ಟೇಕ್ ಆಫ್ ಆಗುತ್ತೆ, ಅಂದರೆ ನೆಲದ ಮೇಲೆ ತುಂಬ ದೂರ ವೇಗವಾಗಿ ಹೋದ ನಂತರ ಟೇಕ್ ಆಫ್ ಆಗುತ್ತೆ. ಇದನ್ನು ನಾವೆಲ್ಲರೂ ಕೂಡ ಏರ್ಪೋರ್ಟ್ಗಳಲ್ಲಿ ನೋಡಿರ್ತೀವಿ. ಇನ್ನು ಯುದ್ಧ ವಿಮಾನಗಳು ಸಮುದ್ರದ ನಡುವಲ್ಲಿ ಕೂಡ ಈ INS ವಿಕ್ರಾಂತ್ನಂತಹ ಯುದ್ಧದ ಹಡಗುಗಳಲ್ಲಿ, ವಾರ್ಶಿಪ್ಗಳಲ್ಲಿ ಕೂಡ ಸಣ್ಣ ಸಣ್ಣ ಏನು ಯುದ್ಧ ವಿಮಾನಗಳು ಅಲ್ಲಿಂದ ಟೇಕ್ ಆಫ್ ಆಗ್ತವೆ. ಅದಕ್ಕೆ ಕೂಡ ನೆಲದ ಮೇಲೆ ರನ್ವೇ ಇರುತ್ತೆ. ಅಲ್ಲಿ ಕೂಡ ಅಂದರೆ ರನ್ವೇಯನ್ನು ಮಾಡಿರ್ತಾರೆ, ಅದು ಕೂಡ ಒಂದು ಗಟ್ಟಿಯಾದಂಥ ರನ್ವೇ ಆಗಿರುತ್ತೆ. ಆದರೆ ನೀರಿನ ಮೇಲೆ ಯಾವ್ದಾರು ವಿಮಾನ ಟೇಕ್ ಆಫ್ ಆಗುತ್ತಾ ಅಂತ ಹೇಳಿದರೆ, ಇಲ್ಲಿ ನೋಡಿ ರಷ್ಯನ್ ಟೆಕ್ನಾಲಜಿಯ ವಿಮಾನ ಇದು, ಭಾಳ ಹೊಸತೇನೂ ಅಲ್ಲ, ಇದು ಹಿಂದೆ ಇದ್ದಂಥ ಟೆಕ್ನಾಲಜಿ ಅಂತ ಹೇಳಲಾಗ್ತಾ ಇದೆ. ಇದು ರಷ್ಯನ್ ಆಂಪಿಬಿಎಸ್ ವೈರೇವ್ B-200 ಅನ್ನುವಂಥ ಆಲ್ಟೈರ್ ಏರ್ಕ್ರಾಫ್ಟ್. ಇದನ್ನು ಇದು ಈಗ ಅಲ್ಲ, ಭಾಳ ಹಿಂದೆ ಇದ್ದಿದ್ದು ಅಂತ ಹೇಳಲಾಗ್ತಾ ಇದೆ. ಆದರೆ ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ರೀತಿಯ ಟೆಕ್ನಾಲಜಿ ಕೂಡ ಇತ್ತ ಅಂತ ತುಂಬ ಜನ ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ ಒಂದು ವಿಮಾನ ಟೇಕ್ ಆಫ್ ಆಗುತ್ತಾ, ಅದು ಹೇಗೆ ಅಂತ. ಈ ಟೆಕ್ನಾಲಜಿ ಭಾಳ ಹಿಂದೆನೇ ಇತ್ತು. ಸೊ ಇದನ್ನು ಕೂಡ ಯುದ್ಧದ ಸಂದರ್ಭಗಳಲ್ಲಿ ಸಮುದ್ರದ ಭಾಗಗಳಲ್ಲಿ ಇದನ್ನು ಬಳಸಿಕೊಳ್ಳಲಾಗ್ತಿತ್ತು ಅಂತಂದರೆ ಬಹಳ ದೊಡ್ಡ ವಿಮಾನ. ಸೊ ಇದನ್ನು ಟೇಕ್ ಆಫ್ ಮಾಡೋದಕ್ಕೆ ನೀರಿನಲ್ಲಿ ಕೂಡ ಇದು ಸ್ವಲ್ಪ ದೂರ ವೇಗವಾಗಿ ಚಲಿಸಿದ ನಂತರ ಅದು ಟೇಕ್ ಆಫ್ ಆಗುತ್ತೆ. ನಿಜಕ್ಕೂ ಇದನ್ನು ನೋಡಿದಾಗ ಹೌದಾ, ಹೀಗೂ ಇದೆಯಾ ಟೆಕ್ನಾಲಜಿ ಅಂತ ಅಚ್ಚರಿ ಆಗೋದ್ರಲ್ಲೂ ಅನುಮಾನ ಇಲ್ಲ. Так неинтересно, ты там и там показывают.